ಅಪ್ಪಾಜಿ. ಅದೇ ರೀತಿ ನಿನ್ನ ಗಂಡನ ವಿಷಯದಲ್ಲೂ ಆಗಿರುತ್ತೆ ಮಗು. ಅವನ್ ಕಟ್ಟಿರೋ ತಾಳಿ ನಿನ್ನ ಕೊರಳಲ್ಲಿರೋವರೆಗೂ ಅವನನ್ನು ಅದೃಷ್ಟ ಕಾಯುತ್ತೆ. ಇದೇ ಮಾಂಗಲ್ಯದ ಶಕ್ತಿ, ಇದೇ ಮಾಂಗಲ್ಯದ ಮಹಿಮೆ ಕಂದ. ನಮ್ಮ ಸಂಪ್ರದಾಯ ನಂಬಿಕೆಗಳ ಪ್ರಕಾರ ಹೆಣ್ಣು ತಾನೊಂದು ಗಂಡನನ್ನ ಉದ್ಧರಿಸ್ತಾಳೆ. ಅದರ ಸಂಕೇತನೇ ಕಣಮ್ಮ ನಾನೀಗ ಹೇಳಿದ ವಿಷಯ. ಈಗಲೂ ಅಷ್ಟೇ ಪುಟ್ಟ, ಈ ತಾಳಿ ನೀನು ಕೊಡಲಿರೋದ್ರಿಂದ ನಿನಗೆ ಕಷ್ಟಗಳು ಕಾಡ್ತಿರಬಹುದು. ಆದರೆ ನಿನ್ನ ಗಂಡನಿಗೆ ಶ್ರೇಯಸ್ ಸಿಗಬೇಕು ಅಂದರೆ ಈ ತಾಳಿ ನಿನ್ನ ಕುತ್ತಿಗೆಯಲ್ಲಿ ಇರಲೇಬೇಕು. ನಿನ್ನ ಗಂಡನಿಗೆ ಭಾಗ್ಯೋದಯ ಸಿಗಬೇಕು ಅಂತಂದ್ರೆ ನೀನು ಅವನ ಜೊತೆ ಬಾಳಲೇಬೇಕು ಮಗು. ಅವನಿಗೆ ಭಾಗ್ಯೋದಯ ಆದ್ಮೇಲೆ ಆ ಅದೃಷ್ಟದಿಂದ ನಿನಗೂ ನೆಮ್ಮದಿ ಸಿಗುತ್ತೆ. ಅಲ್ಲಿವರೆಗೂ ಏನೇ ಬಂದರೂ ಸಹಿಸಿಕೊಂಡು ಅವನಿಗೋಸ್ಕರ ಅವನ ಜೊತೆಲೇ ಬಾಳ್ಬೇಕಮ್ಮ. ಹೋಗ್ತಾಯಿ, ಈ ಮದುವೆ ಸತ್ಯವಾದದ್ದು ಅಂತ ಎಲ್ಲರೂ ಎದುರುಗಡೆ ಹೇಳ್ಬಿಡಮ್ಮ. ಹೋಗು ತಾಯಿ. ಮಾತಾಡ್ಕೊಂಬಂದಿದ್ದಾಯ್ತಾ? ಏನು ಹೇಳ್ತಾಳೆ ನಿಮ್ಮ ಹುಡುಗಿ ಹೇಳಮ್ಮ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ತವ್ರು ಯಾರು? ನಿಜ ಹೇಳು. ಏಯ್ ನಿಜನ ಕಣಯ್ಯ, ಸುಮ್ ಸುಮ್ಮನೆ ನಿನ್ನಂತ ಹೊಂದ್ಬೋದು ನೋಡ್ಕೊಂಬರಕ್ಕೆ ನನಗೇನು ಹುಚ್ಚ? ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಆ ಹುಡುಗಿನ ಕೇಳ್ತಾ ಇದ್ದೀನಿ. ಅವಳು ಹೇಳ್ತಾಳೆ